ಅಲ್ಲಿರ್ತಕ್ಕಂಥವ್ರು ಏನೇನು ಮಾಡಿದ್ದಾರೆ ಅಂತಕ್ಕಂಥದ್ದು ಬಂಡವಾಳ ಹೊರಗಡೆ ಇಟ್ಬಿಟ್ರೆ ಚರ್ಚೆ ಮಾಡೋಕ್ಕಾಗಲ್ಲ. ನಾನು ಆ ನಾಯಕರುಗಳಿಗೆ ಮನವಿ ಮಾಡ್ತೀನಿ, ನನ್ನಿಂದ ಅದನ್ನು ಹೊರಡಿಸ್ಬೇಡಿ. ಎಲ್ಲ ಮಾಹಿತಿಗಳಿದೆ. ನಿಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಎಂಥದ್ದು ನೆನ್ನೆ ರಾಹುಲ್ ಗಾಂಧಿಯವ್ರ ಮೇಲೆ ಪೆಟ್ಲರ್ ಅಂತ ಏನು ಹೇಳೋರಲ್ಲ, ಅವರ ಬಂಡವಾಳ ಹೇಳಿಬಿಟ್ರೆ ಅದು ನಮ್ಮ ಬಾಯಲ್ಲಿ ಬೇಡ. ಅವರ ಬಂಡವಾಳ ಮಂಗಳೂರಿನಲ್ಲಿ ಚರ್ಚೆ ಮಾಡ್ತಾರೆ, ಹೇಳ್ತಾರೆ. ಅವರ ಆರ್ ಎಸ್ ಎಸ್ನ ಪ್ರಮುಖ ಪ್ರಚಾರಕರುಗಳೇನಿದ್ದಾರೆ, ಆ ಪ್ರಮುಖ ಪ್ರಚಾರಕರ ಕುಟುಂಬಕ್ಕೇನೇನಾಯಿತು ಆ ಅಧ್ಯಕ್ಷರಿಂದ, ಅದೆಲ್ಲವನ್ನು ನಾನು ಹೇಳೋಕ್ಕೆ ಹೋದರೆ ಬಿ ಜೆ ಪಿ ಬಂಡವಾಳ ನಗುಪಾಟ್ಲಿಗೆ ಈಳಾಗ್ಬಿಡ್ತಾರೆ ಆರ್ ಎಸ್ ಮುಖಂಡರುಗಳು. ದಯವಿಟ್ಟು ನನ್ನನ್ನು ಕೆಣಕಬೇಡಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತೀನಿ. ವೈಗಮ್ಯನಂತ ಪದ ಬಳಸಿದ್ದಾರೆ ಸರ್, ದ್ವಿಪತ್ನಿತ್ವ. ನಾನು ಯಾವುದು ಕದ್ದು ಯಾವುದು ಇದೇನಿಲ್ಲ. ಸಾರ್ವಜನಿಕವಾಗಿ ವಿಧಾನಸಭೆಯ ಕಲಾಪದಲ್ಲೇ ಚರ್ಚೆ ಮಾಡಿರೋನು ನಾನು. ಇವ್ರ ಥರ ಅದಕ್ಕೆ ಹೇಳಿದ್ದು ನನ್ನ ಬಗ್ಗೆ ವೈಯಕ್ತಿಕ ನಾನು ಅದು ಅವೆಲ್ಲ ನೋಡಿ, ಜೀವನದಲ್ಲಿ ಕೆಲವು ಬಾರಿ ಕೆಲವು ಘಟನೆಗಳು ನಡೀರ್ತವೆ, ಅದನ್ನು ಪರಿವರ್ತನೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಕೈಲೇ ಇದೆ. ನಾವು ಇವರಿಂದ ಪರಿವರ್ತನೆ ಆಗೋದು ಬೇಕಾಗಿಲ್ಲ. ನಾನು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸಾರ್ವಜನಿಕವಾಗಿ ಒಪ್ಕೊಂಡಿರ್ತಕ್ಕಂಥವನು. ತಪ್ಪಾಗಿರ್ತಕ್ಕಂಥ ದಾರಿ ತಪ್ಪಿದ್ದೆ, ವಿಧಾನಸಭೆಯಲ್ಲೇ ಹೇಳಿದ್ದೇನೆ, ದಾರಿ ತಪ್ಪಿದ್ದೆ ಸರಿಪಡಿಸ್ಕೊಂಡಿದ್ದೇನೆ ಅಂತ ಹೇಳಿದ್ದೇನೆ. ಆಯಿತಾ? ಇಲ್ಲಿ ಪ್ರಶ್ನೆ ಅವರ ನಡವಳಿಕೆಗಳಿದೆಯಲ್ಲ, ವೈಯಕ್ತಿಕವಾಗಿ ಬಂದರೆ ಅವರ ಬಂಡವಾಳಗಳು ಒಬ್ಬೊಬ್ಬರದನ್ನು ಈಚೆಗಿಟ್ಟುಬಿಟ್ರೆ ಅದರಂಥ ಕೆಟ್ಟ ಒಂದು ಸಂಸ್ಥೆಗಳು ಮತ್ತೊಂದಿಲ್ಲ ಅಲ್ಲಿಂದ ಬಂದಿರತಕ್ಕಂಥವ್ರದ್ದು. ಅದರಿಂದ ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥದ್ದನ್ನು ನಾನು ಅವ್ರಿಗೆ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.